हाय हेलो नमस्ते वेलकम टू रायल किसान फ्रम विजयपुर यूट्यूब चानल इनु यारु नन्ना यूट्यूब चानल सब्सक्राइब माडिकोंडिल्ल आदष्टु बेग सब्सक्राइब माडिकोळ्ळि नानु माडुव रैतरिगे संबंधपट्ट एल्ल वीडियो निमगे फस्ट नोटिफिकेशन मुखांतर बरुत्तदे इवत्तिन रैतरिगे संबंधपट्ट वीडियो इल्लिदे नोडि कृषि अरण्य प्रोत्साह योजनेयडि रैतरु सार्वजनिकरु रियायिति दरदल्लि हत्तिरद सस्य क्षेत्रगळिंद नर्सरी ससिगळन्नु पडेदु अवुगळन्नु तम्म जमीनिनल्लि नेट्टु बेळेसबहुदु ससिगळन्नु नेट्टु पोषिसलु सरकारवे सहायधन नीडुत्तदे ई योजनेयडि श्रीगंध तेग हेब्बेवु महागनि मोदलाद गिडगळन्नु पडेदु बेळेसबहुदु अरणीकरण कार्यक्रमगळल्लि रैतरु ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳನ್ನು ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರೇಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಆರಂಭಿಸಿದೆ ಸಾರ್ವಜನಿಕ ಸಹಭಾಗಿತ್ವದ ಈ ಯೋಜನೆ 2011 ರಿಂದ 12 ರಿಂದಲೂ ಜಾರಿಯಲ್ಲಿದ್ದು ರೈತರು ಸಾರ್ವಜನಿಕರು ರಿಯಾಯಿತಿ ದರದಲ್ಲಿ ಹತ್ತಿರದ ಸಸ್ಯ ಕ್ಷೇತ್ರಗಳಿಂದ ನರ್ಸರಿ ಸಸಿಗಳನ್ನು ಪಡೆದು ಅವುಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟು ಬೆಳೆಸಬಹುದು ಸಸಿಗಳನ್ನು ನೆಟ್ಟು ಪೋಷಿಸಲು ಸರ್ಕಾರವೇ ಸಹಾಯಧನ ನೀಡುತ್ತದೆ ಈ ಯೋಜನೆಯಡಿ ಶ್ರೀಗಂಧ ತೇಗ ಹೆಬ್ಬೇವು ಮಹಾಗನಿ ಮೊದಲಾದ ಗಿಡಗಳನ್ನು ಪಡೆದು ಬೆಳೆಸಬಹುದು ಪ್ರತಿ ಬದುಕುಳಿದ ಸಸಿಗೆ ಮೊದಲನೇ ವರ್ಷದ ಅಂತ್ಯದಲ್ಲಿ 35 ರೂಪಾಯಿ ಹಾಗೂ ಎರಡನೇ ಮತ್ತು ಮೂರನೇ ವರ್ಷದ ಅಂತ್ಯದಲ್ಲಿ ಕ್ರಮವಾಗಿ 40 ರೂಪಾಯಿ ಹಾಗೂ 50 ರೂಪಾಯಿ ಹೀಗೆ ಪ್ರತಿ ಸಸಿಗೆ ಒಟ್ಟು 125 ರೂಪಾಯಿ ಪ್ರೋತ್ಸಾಹ ಧನ ಪಾವತಿಸಲಾಗುತ್ತದೆ ಈ ರೀತಿ ಪಾವತಿಸುತ್ತಿರುವ ಪ್ರೋತ್ಸಾಹ ಧನದಿಂದ ರೈತರು ಸಸಿಗಳನ್ನು ಪಡೆಯಲು ಹಾಗೂ ನೆಡಲು ಖರ್ಚು ಮಾಡುವ ಹಣವನ್ನು ಪಡೆಯಬಹುದಾಗಿದೆ ಇದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದ್ದಲ್ಲಿ ಗಣನೀಯವಾಗಿ ಪ್ರೋತ್ಸಾಹ ಧನ ಪಡೆಯಬಹುದಾಗಿದೆ ಪ್ರೋತ್ಸಾಹ ಧನದ ಜತೆಗೆ ರೈತರು ಮರಗಳಿಂದ ಸಿಗುವಂತಹ ಹಣ್ಣುಗಳು ಬೀಜ ಮೇವು ಹುರುವಲು ಕೋಲು ಮರಮಟ್ಟು ಇತ್ಯಾದಿ ಪ್ರಯೋಜನಗಳನ್ನು ಪಡೆಯಲು ಅರ್ಹರಿರುತ್ತಾರೆ ಅಗತ್ಯ ದಾಖಲಾತಿಗಳು आधार कार्ड जेराक्स ब्यांक खाते माहिती पहणी पत्रद नकलु प्रति एरडु पासपोर्ट अळते फोटो कृषि अरण्य प्रोत्साह योजनेयडि नोंदणी माडिकोळ्ळुवुदु हेगे कृषि अरण्य प्रोत्साह योजनेयडि ससिगळन्नु नेडुव इच्छेयुळ्ळ रैतरु समीपद वलय अरण्य कचेरिगे भेटी नीडि निर्दिष्टपडिसिद अर्जि नमूनेयन्नु पडेदुकोळ्ळबेकु ಅರ್ಜಿಯಲ್ಲಿ ಈ ಕೆಳಗಿನ ವಿವರಗಳನ್ನು ಒದಗಿಸಬೇಕು ಅರ್ಜಿದಾರರ ಹೆಸರು ವಿಳಾಸ ಮತ್ತು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಸಸಿ ನೆಡಲು ಉದ್ದೇಶಿಸಿರುವ ಭೂಮಿಯ ಪಹಣಿ ಭೂಮಿಯ ಕೈನಕ್ಷೆ ಅಗತ್ಯವಿರುವ ಸಸಿಗಳ ವಿವರ ಪ್ರಭೇದ ಸಸಿಗಳ ಸಂಖ್ಯೆ ಪಾಲಿ ಬ್ಯಾಗ್ಗಳ ಗಾತ್ರ ಇತ್ಯಾದಿ ಮತ್ತು ಅರ್ಜಿದಾರರ ಬ್ಯಾಂಕ್ ಖಾತೆಯ ವಿವರ ಅರ್ಜಿಯ ಜೊತೆ 10 ರೂಪಾಯಿ ನೋಂದಣಿ ಶುಲ್ಕ ನೀಡಬೇಕು ಯಾವಾಗ ನೋಂದಣಿ ಮಾಡಬೇಕು ಮಳೆಗಾಲ ಆರಂಭವಾಗುವುದಕ್ಕಿಂತ ಮುಂಚೆ ನೋಂದಣಿ ಮಾಡಬೇಕು ಮೇ ತಿಂಗಳ ಅಂತ್ಯಕ್ಕಿಂತ ಮುಂಚೆ ಸಿಗಳನ್ನು ಪಡೆಯುವುದು ಹೇಗೆ ಅರ್ಜಿದಾರರು ಸಮೀಪದ ನರ್ಸರಿಗೆ ಭೇಟಿ ನೀಡಬೇಕು ಮತ್ತು ಈ ಕೆಳಗಿನ ಸಬ್ಸಿಡಿ ದರಗಳನ್ನು ಪಾವತಿಸಿ ಅರ್ಜಿ ಸಲ್ಲಿಸಿದ ಸಸಿಗಳನ್ನು ಪಡೆದುಕೊಳ್ಳಬೇಕು 5 8 ಮತ್ತು 6 9 ಗಾತ್ರದ ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ರೂಪಾಯಿ 1 8 12 ಗಾತ್ರದ ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ರೂಪಾಯಿ 3 10 16 ಮತ್ತು 14 20 ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ 5 ರೂಪಾಯಿ ಒಂದು ವೇಳೆ ಅರ್ಜಿ ಸಲ್ಲಿಸಿದ ಸಸಿಗಳು ಸಮೀಪದ ನರ್ಸರಿಯಲ್ಲಿ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಒಂದು ವೇಳೆ ಅರ್ಜಿ ಸಲ್ಲಿಸಿದ ಸಸಿಗಳು ಸಮೀಪದ ನರ್ಸರಿಯಲ್ಲಿ ಲಭ್ಯವಿಲ್ಲದಿದ್ದರೆ ನರ್ಸರಿಯ ಸಂಬಂಧಿತ ಉಸ್ತುವಾರಿ ಸಿಬ್ಬಂದಿಯಿಂದ ಅದನ್ನು ಸೂಚಿಸುವ ಲಿಖಿತ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು ಲಿಖಿತ ಅನುಮೋದನೆಯಲ್ಲಿ ಸಲ್ಲಿಸುವ ಮೂಲಕ ಸಸಿಗಳು ಲಭ್ಯವಿರುವ ವಲಯ ಅಥವಾ ವಿಭಾಗದ ಇನ್ನೊಂದು ನರ್ಸರಿಯಿಂದ ಸಸಿಗಳನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಅರ್ಜಿದಾರ ಸಸಿಗಳನ್ನು ಪಡೆದುಕೊಳ್ಳಲು ವಿಫಲನಾದರೆ ಅರಣ್ಯ ಇಲಾಖೆ ಆ ವರ್ಷ ಸಸಿಗಳನ್ನು ಬೆಳೆಸುತ್ತದೆ ಮತ್ತು ಮುಂದಿನ ಮಳೆಗಾಲಕ್ಕೆ ಸಸಿಗಳನ್ನು ಒದಗಿಸಲು ವ್ಯವಸ್ಥೆ ಮಾಡುತ್ತದೆ ಪ್ರೋತ್ಸಾಹಧನವನ್ನು ಪಡೆಯಲು ಅನುಸರಿಸಬೇಕಾದ ಪ್ರಕ್ರಿಯೆ ಪ್ರತಿ ಫಲಾನುಭವಿ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 400 ಸಸಿಗಳಿಗೆ ಪ್ರೋತ್ಸಾಹಧನ ಪಡೆಯಲು ಅರ್ಹನಾಗಿರುತ್ತಾನೆ ಸಸಿ ನೆಡುವ ಒಟ್ಟು ಪ್ರದೇಶಕ್ಕೆ ಸಂಬಂಧಿಸಿ ಯಾವುದೇ ಗರಿಷ್ಠ ಮಿತಿ ಇರುವುದಿಲ್ಲ 2017 ರಿಂದ 18 ರ ಬಳಿಕ ನೆಡಲಾದ ಸಸಿಗಳಿಗೆ ಸಂಬಂಧಿಸಿ ಈ ಕೆಳಗಿನ ಅನುಸೂಚಿಯ ಪ್ರಕಾರ 3 ವರ್ಷಗಳವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಸಸಿ ನೆಟ್ಟ 1 ವರ್ಷಗಳವರೆಗೆ ಬದುಕಿ ಉಳಿಯುವ ಪ್ರತಿ ಸಸಿಗೆ 20 ರೂಪಾಯಿ ಸಸಿ ನೆಟ್ಟ 2 ವರ್ಷಗಳವರೆಗೆ ಬದುಕಿ ಉಳಿಯುವ ಪ್ರತಿ ಸಸಿಗೆ 30 ರೂಪಾಯಿ
ಸಸಿ ನೆಟ್ಟ ಬಳಿಕ 3 ವರ್ಷ ಪೂರೈಸುವ ಪ್ರತಿ ಸಸಿಗೆ 40 ರೂಪಾಯಿ 2017 ರಿಂದ 18 ಕ್ಕಿಂತ ಮುಂಚೆ ನೆಡಲಾದ ಸಸಿಗಳಿಗೆ ಸಂಬಂಧಿಸಿ ಈ ಕೆಳಗಿನ ಅನುಸೂಚಿಯ ಪ್ರಕಾರ 3 ವರ್ಷಗಳವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಸಸಿ ನೆಟ್ಟ 1 ವರ್ಷಗಳವರೆಗೆ ಬದುಕಿ ಉಳಿಯುವ ಪ್ರತಿ ಸಸಿಗೆ 10 ರೂಪಾಯಿ ಸಸಿ ನೆಟ್ಟ 2 ವರ್ಷಗಳವರೆಗೆ ಬದುಕಿ ಉಳಿಯುವ ಪ್ರತಿ ಸಸಿಗೆ 15 ರೂಪಾಯಿ ಸಸಿ ನೆಟ್ಟ ಬಳಿಕ 3 ವರ್ಷ ಪೂರೈಸುವ ಪ್ರತಿ ಸಸಿಗೆ 20 ರೂಪಾಯಿ ಯಾವ ಪ್ರಭೇದಗಳು ಪ್ರೋತ್ಸಾಹಧನಕ್ಕೆ ಅರ್ಹವಲ್ಲ ಯೂಕಲಿಪ್ಟಸ್ ಅಕೇಶಿಯಾ ಸಿಲ್ವರ್ ಓಕ್ ಒಂದು ವೇಳೆ ಕಾಫಿ ಎಸ್ಟೇಟ್ ನಲ್ಲಿ ನೆಟ್ಟರೆ ಕಾಸುರಿನ ಕಾಸಿಯಾ ಸಿಯಾಮಿಯಾ ಸೀಮೆತಂಗಡಿ ಗ್ಲಿರಿಸಿಡಿಯಾ ಸೆನ್ಸಬನಿಯಾ ಇರಿತ್ರಿನಾ ರಬ್ಬರ್ ಸುಬಾಬುಲ್ ತೆಂಗು ಅಡಿಕೆ ಕಿತ್ತಳೆ ಹಾಗೂ ಎಲ್ಲ ವಿಧದ ನಿಂಬೆ ಪ್ರಭೇದಗಳು ಮತ್ತು ಕಸಿ ಮಾಡಿದ ಮಾವು ಪ್ರೋತ್ಸಾಹಧನದ ವಿತರಣೆಗೆ ಇರುವ ಪ್ರಕ್ರಿಯೆ ಏನು ಪ್ರತಿ ವರ್ಷ ಕೃಪ್ರೋಯೋ ಅಡಿಯಲ್ಲಿ ರೈತರು ಸಸಿಗಳನ್ನು ನೆಟ್ಟಿರುವ ಪ್ರದೇಶಗಳನ್ನು ಅರಣ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿ ತಪಾಸಣೆ ಮಾಡುತ್ತಾರೆ ನೆಟ್ಟ ಸಸಿಗಳ ಬದುಕುಳಿದಿರುವಿಕೆ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದ ವಿವರಗಳನ್ನು ಅವರು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಸಂಬಂಧಿಸಿದ ವಲಯ ಅರಣ್ಯ ವಿಭಾಗದ ಅಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತಾರೆ ಅಲ್ಲಿಂದ ಪ್ರೋತ್ಸಾಹಧನ ಪಾವತಿ ಮಾಡುವಂತೆ ಕೋರಿ ಸಮಗ್ರ ವರದಿಯನ್ನು ಪ್ರಧಾನ ಕಚೇರಿಗೆ ಕಳುಹಿಸಲಾಗುತ್ತದೆ ಪ್ರಧಾನ ಕಚೇರಿಯಲ್ಲಿ ವರದಿಗಳನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಪ್ರೋತ್ಸಾಹಧನ ಮೊತ್ತವನ್ನು ಘಟಕ ಕಚೇರಿಗಳಿಗೆ ವಿತರಣೆ ಮಾಡಲಾಗುತ್ತದೆ ಅವರು ಫಲಾನುಭವಿಯ ಬ್ಯಾಂಕ್ ಖಾತೆ ಸಂಖ್ಯೆ ಬ್ಯಾಂಕ್ನ ಹೆಸರು ಐಎಫ್ಎಸ್ಸಿ ಕೋಡ್ ಮುಂತಾದ ವಿವರಗಳ ಆಧಾರದಲ್ಲಿ ಬಿಲ್ಗಳನ್ನು ಸಿದ್ಧಪಡಿಸುತ್ತಾರೆ ಮತ್ತು ಸರ್ಕಾರದ ಖಜಾನೆಗೆ ಸಲ್ಲಿಸುತ್ತಾರೆ ಆನಂತರ ಇಸಿಎಸ್ ಮೂಲಕ ಖಜಾನೆಯಿಂದ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಚೆಕ್ಗಳನ್ನು ವರ್ಗಾವಣೆ ಮಾಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ।